ಸಿಟ್ಟಿನಿಂದಲೋ ಮಧ್ಯಂತರದಲ್ಲೋ ಅಥವಾ ಆಕಸ್ಮಿಕ ಘಟನೆಯಿಂದಾಗಿಯೋ ಅಂಗವಿಕಲತೆಗೆ ತುತ್ತಾದ ಅದೆಷ್ಟೋ ಜನ ನಮ್ಮ ನಡುವೆ ಇದ್ದಾರೆ. ಜನಸಂಖ್ಯೆಯ 3%ರಷ್ಟಿರುವ ಅಂಗವಿಕಲರು ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ವಿವಿಧ ಕೆಲಸಗಳ ನಿಮಿತ್ತ ಸರ್ಕಾರಿ ಅಥವಾ ಸಾರ್ವಜನಿಕ ಕಚೇರಿಗಳಿಗೆ ಬರುವವರು ಮೆಟ್ಟಿಲು ಹತ್ತಲು ಕಷ್ಟಪಡಬೇಕಾದ ಸ್ಥಿತಿ ಇದೆ. ಅಂದರೂ ಎಡವಿ ಬೀಳುವ ಆತಂಕದೊಂದಿಗೆ ಎರಡೂ ಕಾಲುಗಳು ಇಲ್ಲದವರು ತೆವಳಿಕೊಂಡೇ ಹೋಗಬೇಕಾದ ಸ್ಥಿತಿ ಇದೆ. ಹಲವಾರು ಬಾರಿ ನಾವು ಕ್ಯಾಂಟೀನ್ ವ್ಯವಸ್ಥೆ ಬಗ್ಗೆ ಪ್ರಮುಖವಾಗಿ ಲೆಟ್ರ್ ಅಥವಾ ಫೋಟೋ ಸಮೇತ ನಾವು ಎಲ್ಲೆಲ್ಲಿ ಕಡೆಗೆ ರಾಂಪ್ ಇಲ್ಲ, ಯಾವ ವ್ಯವಸ್ಥೆ ಯಾವ ವ್ಯವಸ್ಥೆ ಇದೆ, ಇನ್ನು ಎಲ್ಲ ಕಡೆಗೆ ದೂರು ಕೊಟ್ಟಿದ್ರು ಸತೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದೊಂದು ಇಲಾಖೆ ಒಳಗೆ ಹೋದಂದ್ರೆ ಸರಿಯಾದ ರೆಸ್ಪಾನ್ಸು ಇಲ್ಲ. ನಮಗೆ ಹೋಗಕ್ಕೆ ನಮ್ಮಿಂದ ಸಿವಿಯರ್ ಇದ್ದಂಥವ್ರಿಗೆ ಒಳಗೆ ಹೋಗಕ್ಕೆ ಆಗಲ್ಲ. ಸರ್ಕಾರ ಜಾರಿಗೆ ತಂದಿರುವ ಅಂಗವಿಕಲರ ಅಧಿನಿಯಮದ ಪ್ರಕಾರ ಸರ್ಕಾರಿ ಕಚೇರಿ ಕಟ್ಟಡಗಳಲ್ಲಿ ಅಂಗವಿಕಲ ಸ್ನೇಹಿ ಅಡೆತಡೆರಹಿತ ವಾತಾವರಣ ನಿರ್ಮಾಣ ಮಾಡುವುದು ಕಡ್ಡಾಯ. ಕೆಲವೆಡೆ ನಾಮಕಾವಸ್ಥೆಗಾಗಿ ಇದ್ದು ವೈಜ್ಞಾನಿಕವಾಗಿ ರೂಪುಗೊಂಡಿಲ್ಲ. ದಾವಣಗೆರೆ ನಗರದಲ್ಲಿ ಮುಖ್ಯವಾಗಿ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರ್ಯಾಂಪ್ ಇಲ್ಲ, ಲಿಫ್ಟ್ ರಿಪೇರಿ ಕೆಲಸ ನಡೆದಿದೆ. ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲೂ ರ್ಯಾಂಪ್ ಇಲ್ಲ. RTO ಕಚೇರಿಯ ಪಕ್ಕದಲ್ಲಿ ಹೆಸರಿಗಷ್ಟೇ ರ್ಯಾಂಪ್ ನಿರ್ಮಿಸಿದ್ದು ಹಿಡಿದುಕೊಂಡು ಹೋಗಲು ರೈಲಿಂಗ್ ಇಲ್ಲ. ಎಷ್ಟೋ ವಿಕಲಚೇತನರು ಶಿಕ್ಷಣದಿಂದ ವಂಚಿತರು ಕೂಡ ಆಗ್ತಿರ್ತಾರೆ. ಕಾರಣ ಏನಪ್ಪ ಅಂದರೆ ಅವರಿಗೆ ಸರಿಯಾದ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋವಂಥದ್ದು. ಈಗ ಬಸ್ಗಳು ಇರುತ್ತೆ, ಬಸ್ನಲ್ಲಿ ಕೂಡ ವ್ಯವಸ್ಥೆಗಳು ಸರಿಯಾಗಿ ಇರೋಂಗಿಲ್ಲ. ಸ್ಕೂಲ್ ಕಾಲೇಜುಗಳಲ್ಲಿ ಕೂಡ ಕಟ್ಟಡಗಳು ಮುಕ್ತವಾಗಿ ಇರೋಂಗಿಲ್ಲ. ಶೌಚಾಲಯಗಳ ವ್ಯವಸ್ಥೆಗಳು ಸರಿಯಾಗಿ ಇರೋಂಗಿಲ್ಲ ಅವರಿಗೆ ತಕ್ಕ ಹಾಗೆ. ಈ ನಿಟ್ಟಿನಲ್ಲಿ ಇದಾಗುತ್ತೆ. ಮತ್ತು ಅದಕ್ಕೆ ತಕ್ಕ ಹಾಗೆ ಈಗ ಸರ್ಕಾರದ ಅನುದಾನ ಏನು ಇರುತ್ತಲ್ಲ, 5% ಅನುದಾನ ಕೂಡ ಅವರಿಗೆ ಮುಕ್ತವಾಗಿ ಅದು ದೊರಕ್ತಾ ಇಲ್ಲ. ಮಹಾನಗರ ಪಾಲಿಕೆ ಆವರಣದಲ್ಲಿನ ವಿವಿಧ ಕಟ್ಟಡಗಳಲ್ಲಿ ಜಾರುಬಂಡಿಯಂತ ರ್ಯಾಂಪ್ಗಳಿದ್ದು ಅಂಗವಿಕಲರು ಹತ್ತಿ ಇಳಿಯಲು ದುಸ್ತರವಾಗಿದೆ. ಸಾರ್ವಜನಿಕ ಶೌಚಾಲಯವೂ ಇದಕ್ಕೆ ಹೊರತಾಗಿಲ್ಲ. ಪಾಲಿಕೆ ಸಿಬ್ಬಂದಿಯೇ ಶೌಚಾಲಯವನ್ನು ಬಳಸುತ್ತಿದ್ದು ಅಂಗವಿಕಲರು ಸಾರ್ವಜನಿಕರಿಗೆ ಅವಕಾಶ ನಿರಾಕರಿಸಲಾಗಿದೆ ಎಂಬ ಆರೋಪಗಳಿವೆ. ಪಾಲಿಕೆ ಕಚೇರಿ ಪ್ರವೇಶಿಸುವ ಗೇಟ್ ಬಳಿಯ ಚರಂಡಿಗೆ ಕಬ್ಬಿಣದ ಸರಳುಗಳ ಮುಚ್ಚಡಿಕೆ ಹಾಕಲಾಗಿದೆ. ಇದರಿಂದ ಕ್ರಚರ್ಸ್ ಉಪಯೋಗಿಸುವ ಅಂಗವಿಕಲರಿಗೆ ತೊಂದರೆಯಾಗುತ್ತಿದೆ. ಗೇಟ್ನ ಯಾವುದಾದರೂ ಒಂದು ಬದಿಯಲ್ಲಿ ಸಿಮೆಂಟ್ ನೆಲಹಾಸು ಇರಬೇಕು ಎಂಬುದು ಅವರ ಬೇಡಿಕೆಯಾಗಿದೆ. 2016 ಅಂಗವಿಕಲ ವ್ಯವಸಾಯದ ಹೊಸ ಕಾಯ್ದೆಯಲ್ಲಿ ತಿಳಿಸಿರುವಂತೆ ಸೆಕ್ಷನ್ 45-46 ಅಂಗವಿಕಲರಿಗೆ ಪರಿಸರ ಸ್ನೇಹಿ ಅಡೆತಡೆ ರಹಿತ ವಾತಾವರಣ ನಿರ್ಮಿಸಲು ಕಡ್ಡಾಯವಾಗಿರುತ್ತದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವು ಸುಗಮ್ಯ ಭಾರತ್ ಅಭಿಯಾನ ಯೋಜನೆಯಡಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ವಿಕಲಚೇತನ ಮುಖ್ಯವಾಗಿ ಓಡಾಡುವಂಥ ಸ್ಥಳಗಳಲ್ಲಿ ಪರಿಸರ ಸ್ನೇಹಿ ವಾತಾವರಣ ನಿರ್ಮಿಸಲು ಕಡ್ಡಾಯವಾಗಿರುತ್ತದೆ. KSRTC ಬಸ್ ನಿಲ್ದಾಣವು ಇದಕ್ಕೆ ಹೊರತಾಗಿಲ್ಲ. ಪಾರ್ಕ್, ಸಿನಿಮಾ ಮಂದಿರ, ಇತರ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಗವಿಕಲ ಸ್ನೇಹಿ ವ್ಯವಸ್ಥೆ ಇಲ್ಲದ ಕಾರಣ ಮನರಂಜನೆಯಿಂದಲೂ ವಂಚಿತರಾಗಿದ್ದಾರೆ. ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಎಂಬುದು ಕಡ್ಡಾಯ ಆಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು 7 ಕಚೇರಿಗಳನ್ನು ಗುರುತಿಸಿ ಮನೆ ಜಿಲ್ಲಾಧಿಕಾರಿಗಳು ಅವರಿಗೆ ಫಸ್ಟ್ ರ್ಯಾಂಪ್ಸ್ ಮತ್ತು ರೈಲಿಂಗ್ಸನ್ನು ಮಾಡ್ಕೊಳ್ಳಿಕ್ಕೆ ನೋಟಿಸ್ ನೀಡಿದ್ದಾರೆ. ಇಂತಹ ಸೌಲಭ್ಯ ವಂಚಿತ ಅಂಗವಿಕಲರ ಹಕ್ಕುಗಳಿಗಾಗಿ ದಾವಣಗೆರೆಯಲ್ಲಿ ಹಲವು ಸಂಸ್ಥೆಗಳು ಕೆಲಸ ನಿರ್ವಹಿಸುತ್ತಿವೆ. ಈ ಪೈಕಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ APD ಸಂಸ್ಥೆ ಅಂಗವಿಕಲರಿಗೆ ಆಸರೆಯಾಗಿ ನಿಂತಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ 15 ಸಮನ್ವಯ ಮಾದರಿ ಶಾಲೆಗಳನ್ನು ಆರಂಭಿಸಿದೆ. ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಪ್ರೌಢಶಾಲೆಯಲ್ಲಿ 3 ಹಾಗೂ ವೀರಭದ್ರಪ್ಪ ಎಂ ಚಿಗಟೇರಿ ನರ್ಸರಿ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 25 ಅಂಗವಿಕಲ ಮಕ್ಕಳು ಸಾಮಾನ್ಯ ಮಕ್ಕಳ ಜತೆಗೆ ಕಲಿಯುತ್ತಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಮುಖ್ಯ ಶಿಕ್ಷಕರ ಸಹಕಾರದಿಂದಾಗಿ ಮಕ್ಕಳು ಶಾಲೆ ಪ್ರವೇಶಿಸಲು, ಆಟದ ಮೈದಾನದಿಂದ ಶಾಲಾ ಕೊಠಡಿಗೆ ಬರಲು ಮತ್ತು ಶೌಚಾಲಯಕ್ಕೆ ಹೋಗಿ ಬರಲು ರ್ಯಾಂಪ್ ಹಾಗೂ ರೈಲಿಂಗನ್ನು ವೈಜ್ಞಾನಿಕವಾಗಿ ರೂಪಿಸಲಾಗಿದೆ. ಅಂಗವಿಕಲ ಮಕ್ಕಳ ಥೆರಪಿಗಾಗಿ ಪ್ರತ್ಯೇಕ ಕೊಠಡಿ ಕಲ್ಪಿಸಲಾಗಿದ್ದು APD ಸಂಸ್ಥೆಯ ಸಾವಿತ್ರ ಹಾಗೂ ಇತರರು ಮಕ್ಕಳಿಗೆ ನೆರವಾಗಿದ್ದಾರೆ. ನಾವು ಡೆಮೆಂಡ್ ಮಕ್ಕಳಿಗೆ ಸೈನ್ ಲ್ಯಾಂಗ್ವೇಜ್ ಕೆಲಸ ಮಾಡ್ತಾ ಇದ್ದೀವಿ. ಈಗ CP ಲೋಕ ಅಂದರೆ ಸಮನ್ವಯ ಶಿಕ್ಷಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ.
ನಮ್ಮ ದಾವಣಗೆರೆಯಲ್ಲಿ 15 ಮಾಡೆಲ್ ಸ್ಕೂಲ್ಗಳಿದ್ದಾವೆ. ಆ ಮಾಡೆಲ್ ಸ್ಕೂಲಲ್ಲಿ ಪ್ರತಿಯೊಂದು ಸ್ಕೂಲಲ್ಲಿ ರೈಲಿಂಗು, ರ್ಯಾಂಪು ಮತ್ತು ಥೆರಪಿ ರೂಮು ಪ್ರತಿಯೊಂದು ಸ್ಕೂಲಲ್ಲೂ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯೂ ಈ ಥರ ವ್ಯವಸ್ಥೆ ಮಾಡಿದರೆ ಮುಕ್ತವಾಗಿ ಮಕ್ಕಳು ಎಲ್ಲ ಕಡೆಗೂ ಅವರ ಶಿಕ್ಷಣವನ್ನು ಅಭಿವೃದ್ಧಿಪಡಿಸ್ಕೋಬೋದು, ಮತ್ತು ಅವರು ಮುಕ್ತ ವಾಹಿನಿಗೆ ಕೂಡ ಬರ್ಬೋದು, ಅಂದರೆ ಅವ್ರ ಜೀವನವನ್ನು ಅವರು ಕೂಡ ರೂಪಿಸ್ಕೋಬೋದು. ಈ ಥರ ಎಲ್ಲ ಕಡೆಗೂ ಕೂಡ ಈ ಥರ ಒಂದು ಮಾಡಿದರೆ ನೆಕ್ಸ್ಟ್ ಆ ಮಕ್ಕಳ ಜೀವನನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಕಟ್ಟಡಗಳು, ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದೇ ಮಾದರಿಯನ್ನು ಅಳವಡಿಸಿಕೊಂಡರೆ ಅಂಗವಿಕಲರೂ ತಮ್ಮ ಹಕ್ಕುಗಳನ್ನು ಪಡೆದು ನೆಮ್ಮದಿಯ ಬದುಕು ಸಾಗಿಸಲು ಸಾಧ್ಯ. ಅಯ್ಯೋ ಎಂದು ಅಂಗವಿಕಲರ ಬಗ್ಗೆ ಅನುಕಂಪ ತೋರುವುದಕ್ಕಿಂತ ಅವರ ಹಕ್ಕುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಬೇಕಿರುವುದು ಅತ್ಯಗತ್ಯವಾಗಿದೆ.